ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರದ ಚರ್ಚೆ ಜೋರಾಗಿ ನಡೀತಾ ಇದೆ. ಇದೇ ಕಲ್ಪನೆಯಲ್ಲಿ ಉಡುಪಿಯ ಯುವಕರು ಸೀಪ್ಲೈನ್ ಅನ್ನು ಸಿದ್ಧ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಕುಳಿತು ನೀರಲ್ಲಿ ತೇಲುವ ಬಾನುಲಿ ಹಾರುವ ಮೈಕ್ರೋಲೈಟ್ ಸೀಪ್ಲೈನ್ ಅನ್ನು ಯಶಸ್ವಿ ಹಾರಾಟ ಕೂಡ ಮಾಡಿದ್ದಾರೆ. ರಾಜ್ಯ ಕೇಂದ್ರ ಸರ್ಕಾರದ ಸಹಾಯಕ್ಕೆ ಉತ್ಸಾಹಿ 8 ಯುವಕರು ಕಾಯುತ್ತಿದ್ದಾರೆ. उडुपिया हेजमाडी नडी कुद्रुविनली सीप्लेन अन्वेषणे प्रधानी नरेंद्र मोदी गुजरात नली भारत दा मोदला सीप्लेन अन्नु उद्घाटिसिदरु. विदेशदिंदा खरीदिसिद विमान नर्मदा नदियल्ली यशस्वियागि हाराट माडितु. उडुपिया हेजमाडी शांभवी नदियल्लू माइक्रोलाइट सीप्लेन अन्नु यशस्वियागि हाराट नडेसिदे. ಕ್ಲಾಸಲ್ಲಿ ನಮಗೆ ತೇರಿ ನನ್ನ ಹೇಳ್ಕೊಡ್ತಿದ್ರು. ಇಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಕಲ್ತಿದ್ದು. ನಾನು ಇಂಜಿನಿಯರಿಂಗ್ ಮಾಡಿದ ಮಣಿಪಾಲಲ್ಲಿ ನಮಗೆ ಆಲ್ಮೋಸ್ಟ್ ಕ್ಲಬ್ಗಳಿತ್ತು. ಆಫ್ಟರ್ 6 o'clock ನಂತರ ನಾವು ಕ್ಲಬ್ಗೆ ಹೋಗ್ತಿದ್ವಿ. ಬಟ್ ಅಲ್ಲಿ ಸ್ಟೂಡೆಂಟ್ಗಳ್ದಿತ್ತು, ಅಂದರೆ ಕನ್ವರ್ಸೇಷನ್ ಇತ್ತು. ಬಟ್ ಇಲ್ಲಿ ನಮಗೆ ಪ್ರಾಕ್ಟಿಕಲಾಗಿ ಸರ್ ನಮಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಬಂದರು. ಮೋರ್ ದೆನ್ 3 years ಆಯ್ತು ನಾವು ಇಲ್ಲಿ ಕಂಪ್ಲೀಟ್ ಪ್ರಾಕ್ಟಿಕಲ್ ನಮಗೆ ಸಿಗ್ತಾ ಇದೆ. ಪ್ರತಿಯೊಂದು ಮೆಟೀರಿಯಲ್ ನಾವೇ ಕಟ್ ಮಾಡಿ ಕಂಪ್ಲೀಟ್ ಫೋಮ್, 13 foam ಇದೆ ಈ ಕಡೆ, ಆ ಕಡೆ 13, ಕಂಪ್ಲೀಟ್ ವಿಂಗ್ ಸ್ಪ್ಯಾನ್ 35 feet ಇದೆ. ಆಮೇಲೆ ಈ ಫ್ಲೋಟ್ ಆಗಿರ್ಬೋದು, ಪ್ರತಿಯೊಂದು ಡಿಸೈನ್ ಮಾಡ್ಕೊಂಡು ಮಾಡಿದ್ದು. ಕ್ಯಾಟಿಯೋ V5 ಯೂಸ್ ಮಾಡಿದ್ವಿ. ಫರ್ದರ್ ನಾವು ಫೋಮನ್ನು ಕಟ್ ಮಾಡಿ ಅದರ ಮೇಲೆ ಫೈಬರ್ ಗ್ಲಾಸ್ ಹಾಕಿ ಎಪಾಕ್ಸಿ ಹಾಕಿ ಪ್ರಾಪರಾಗಿ ಇದು ಮಾಡ್ತಾ ಬಂದ್ವಿ, ಮೌಂಟ್ ಮಾಡ್ತಾ ಬಂದ್ವಿ. ಹೆಜಮಾಡಿ ನಡಿ ಕುದ್ರು ನಿವಾಸಿ ಪುಷ್ಪರಾಜ್ ಅಮೀನ್ ಈ ಅನ್ವೇಷಣೆಯ ಮಾಸ್ಟರ್ ಮೈಂಡ್. ಏರ್ ಮಾಡೆಲಿಂಗ್ NCC ಇನ್ಸ್ಪೆಕ್ಟರ್ ಆಗಿರುವ ಪುಷ್ಪರಾಜ್ 15 ವರ್ಷಗಳ ಕಾಲ ಪರಿಶ್ರಮ ಪಟ್ಟು ಮೈಕ್ರೋಲೈಟ್ ಸೀಪ್ಲೈನ್ ಸಿದ್ಧಪಡಿಸಿದ್ದಾರೆ. ಏರೋನಾಟಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನೊಳಗೊಂಡ ಧೃತಿ ಎನ್ನುವ ಸಂಸ್ಥೆ ಹೆಸರಿನಡಿಯಲ್ಲಿ ನದಿಯಲ್ಲಿ ತೇಲುತ್ತಾ ಹೋಗಿ ಆಗಸದಲ್ಲಿ ಹಾರುವ ವಿಮಾನ ರೆಡಿ ಮಾಡಿದ್ದಾರೆ. ಸದ್ಯ ಪೈಲಟ್ ಮಾತ್ರ ಕುಳಿತು ಹಾರುವ ವಿಮಾನ ರೆಡಿಯಾಗಿದ್ದು ಏರೋನಾಟಿಕಲ್ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಕ್ಲಾಸ್ ಕೊಡುವ ಜೊತೆ ಜೊತೆಗೆ ಮುಂದೆ 7 ಜನ ಹಾರುವ ತಾಕತ್ತಿನ ವಿಮಾನ ತಯಾರು ಮಾಡುವಂತಹ ಕನಸನ್ನ ಇಟ್ಕೊಂಡಿದ್ದಾರೆ. ರಿಮೋಟ್ ಕಂಟ್ರೋಲ್ ವಿಮಾನ ಏರೋನಾಟಿಕಲ್ ವಿದ್ಯಾರ್ಥಿಗಳ ಪ್ರಾಜೆಕ್ಟ್ ಮಾಡಿಕೊಡುವ ಪುಷ್ಪರಾಜ್ 190 kg ಭಾರ ಹೊತ್ತೊಯ್ಯುವಂತಹ ವಿಮಾನವನ್ನ ತಯಾರಿಸಿದ್ದಾರೆ. ನಾವೊಂದು ಸೀಪ್ಲೇನ್ ಅನ್ನು ಬಿಲ್ಡ್ ಮಾಡಿದ್ದೇವೆ, ಮೈಕ್ರೋಲೈಫ್ ಸೀಪ್ಲೇನ್ ಅನ್ನು. ಇದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾವು ಬಿಲ್ಡ್ ಮಾಡಿರೋದು. ಇದಕ್ಕೆ ತುಂಬ 1 ವರ್ಷದಿಂದ ಸುಮಾರು ನವಂಬರ್ನಿಂದ ಇನ್ನೊಂದು 1 ವರ್ಷದಲ್ಲಿ ನಾವು ಪ್ರಯತ್ನ ಕೆಲಸ ಪಟ್ಟು 1 ವರ್ಷದ ನಂತರ ಇದು ತುಂಬ ಸಕ್ಸಸ್ ಕಾಣಿದೆ. 3ನೇ ಪ್ರಯೋಗದಲ್ಲಿ ತುಂಬ ಇದನ್ನು ಸುಮಾರು ಒಂದು 700-800 meters ದೂರಕ್ಕೆ ನಾವು ಹಾರಿಸಿದ್ದೇವೆ ಕೂಡ. ಬಟ್ ನಮಗೆ ಯಾವುದೇ ರೀತಿಯಲ್ಲಿ ಸರ್ಕಾರದಿಂದ ಆಗಿರ್ಬೋದು ಅಥವಾ ಯಾವುದೇ ರೀತಿಯಿಂದ ನಮಗೆ ಸಹಾಯಧನ ಏನು ಸಿಕ್ಕಿರಲಿಲ್ಲ. ಆದರೆ ಇನ್ನು ಮುಂದೆ ಆದರೂ ಒಂದು ಸರ್ಕಾರದಿಂದ ನಮಗೆ ಅಟ್ಲೀಸ್ಟ್ ನಮಗೊಂದು ವರ್ಕ್ಶಾಪ್ ಮಾಡುವಷ್ಟೊಂದು ವ್ಯವಸ್ಥೆಯನ್ನು ಕೊಡಬೇಕಾಗಿ ನಾವು ವಿನಂತಿಸ್ತೇವೆ. ಸ್ಟೀಲ್ಗಿಂತ ಗಟ್ಟಿಯಾಗಿರುವ ಸ್ಪೆಷಲ್ ನೈಲಾನ್ ಬ್ರೈಡೆಡ್ ರೋಪ್, ನೈಲಾನ್ ಫ್ಯಾಬ್ರಿಕ್ ಕ್ಲೋತ್, 33 HP ಪವರ್ ಇರುವ 200 cc ಸಿಮೋನಿನಿ ಇಟಾಲಿಯನ್ ಇಂಜಿನ್, 53 inch ಮರದ ಪ್ರೊಪೆಲ್ಲರ್ ಇವುಗಳನ್ನು ಬಳಸಿ ವಿಮಾನ ತಯಾರಿಸಿದ್ದಾರೆ. ಸ್ಪೀಡ್ ಪೆಟ್ರೋಲ್ ಬಳಸಿ ನದಿಯಲ್ಲಿ ಈ ವಿಮಾನ ವೇಗವಾಗಿ ಓಡಿ ಆಗಸದಲ್ಲಿ ಹಾರುತ್ತದೆ. ಈ ವಿಮಾನಕ್ಕೆ ಸುಮಾರು 7 lakh rupees ಖರ್ಚಾಗಿದೆ. ಮನೆಯ ತೋಟದಲ್ಲೇ ವಿದ್ಯಾರ್ಥಿಗಳ ಜೊತೆಗೂಡಿ ಮೈಕ್ರೋ ಲೈಟ್ ಸೀ ಪ್ಲೈನ್ ಅನ್ನ ರೆಡಿ ಮಾಡಿದ್ದಾರೆ. ಗೆಳೆಯರು ಸಂಬಂಧಿಕರು ಸಹಾಯಧನ ನೀಡಿ ಈ ವೆಚ್ಚವನ್ನು ಭರಿಸಿದ್ದಾರೆ. ಈ ನಡುವೆ ಈ ಟೀಮ್ ನಮ್ಮನ್ನಾಳುವ ಸರ್ಕಾರಗಳಿಗೊಂದು ಮನವಿ ಮಾಡಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಡಿಕುದ್ರುವಿನಲ್ಲಿ ಒಂದು ವರ್ಕ್ಶಾಪ್ ವ್ಯವಸ್ಥೆ ಮಾಡಿಕೊಡಬೇಕು. ಸರ್ಕಾರ ಈ ಶೋಧನೆಗೆ ಯುವಕರ ತಂಡದ ಸಾಧನೆಗೆ ಬೆನ್ನೆಲುಬಾಗಿ ನಿಲ್ಲಬೇಕು. ಅನ್ವೇಷಣೆಗೆ ಬೇಕಾದ ಕೆಲ ಟೂಲ್ಸ್ಗಳಿಗೆ ಸಹಾಯಧನ ನೀಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಪ್ರವಾಸೋದ್ಯಮ ನೆರೆ ಸಂದರ್ಭದಲ್ಲಿ ಸಾರ್ವಜನಿಕರ ರಕ್ಷಣೆ, ದೇಶದ ರಕ್ಷಣೆಗೆ ಸೀಪ್ಲೈನ್ ಬಳಕೆಯಾಗಲಿದೆ. ಇಷ್ಟೆಲ್ಲ ಮಾಡಬೇಕಾದ್ರೆ ಸರ್ಕಾರ ಆರ್ಥಿಕ ಶಕ್ತಿ ನೀಡಿದ್ರೆ ಆತ್ಮನಿರ್ಭರದ ಕನಸಿಗೆ ಒಂದು ಅರ್ಥ ಬರುತ್ತೆ. ಇಂಡಿಯಾದಲ್ಲೇ ನೀರಿಂದ ನೀರಿಗೆ ಹಾರುವ ವಿಮಾನ ಯಶಸ್ವಿಯಾಗಿ ಸಿದ್ಧವಾಗುತ್ತದೆ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ TV, ಉಡುಪಿ.